कुमार ने इस दौरान मीडिया माध्यम से बातचीत करते हुए एक कड़क चेतावनी देते हुए कहा कि अगर नए साल के जश्न के दौरान कोई भी अपराध को अंजाम देते हैं तो इन लोगों के खिलाफ कड़ी से कड़ी कार्रवाई की जाएगी। दरअसल आज शनिवार को विजयपुर शहर में एक पत्रकार वार्ता को संबोधित करते हुए उन्होंने कहा कि नए साल को साधारण तरीके से मनाया जाना चाहिए। इसके अलावा शराब के नशे में अगर यदि कोई अपराध में शामिल होंगे तो इन पर जिला पुलिस विभाग की ओर से कानूनी कार्रवाई की जाएगी। साथ ही रेस्टोरेंट और बार समेत कई जगहों पर जश्न मनाया जाएगा, जहां पर सरकार के दिए गए गाइडलाइन के अनुसार ही इस उत्सव को समय पर पूरा किए जाने के लिए भी वे चेतावनी देते हुए नजर आए हैं। तो ज़्यादा जानकारी के लिए सुनिए SPHD आनंद कुमार का यह बयान। ನಮಸ್ಕಾರ, ನಾನು ಆನಂದ್ ಕುಮಾರ್, ವಿಜಯಪುರ ಜಿಲ್ಲಾ SP ಮಾತನಾಡ್ತಾ ಇದ್ದೇನೆ. ಈ ದಿನ ರಾತ್ರಿ ಏನು ಹೊಸ ವರ್ಷಾಚರಣೆ ಏನು ಪ್ರಪಂಚಾದ್ಯಂತ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿಜಯಪುರ ಜಿಲ್ಲೆಯಾದ್ಯಂತ ಕೂಡ ಹಲವಾರು ಜನರು ಈ ಹೊಸ ವರ್ಷದ ಆಚರಣೆಯನ್ನು ಮಾಡುವಂಥದ್ದು ಮೊದಲಿಂದಲೂ ನಡ್ಕೊಂಡು ಬಂದಿದೆ. ಈ ವರ್ಷ ಸರ್ಕಾರದಿಂದ ಈಗಾಗಲೇ ಕೆಲವು ಕೋವಿಡ್ ನಿಯಮಾವಳಿಗಳನ್ನು ಈಗಾಗಲೇ ಸೂಚನೆಗಳನ್ನು ನೀಡಲಾಗಿದೆ. ಅದರ ಪ್ರಕಾರ ಸಾರ್ವಜನಿಕರು ಆ ಸರ್ಕಾರದ ಸೂಚನೆಗಳನ್ನು ಪಾಲನೆ ಮಾಡುವಂಥದ್ದು ಒಂದು. ಅದರ ಜೊತೆಗೆ ಈ ಯುವಕರು ಏನಿದ್ದಾರೆ, ಪಾನಮತ್ತರಾಗಿ ಹೆಚ್ಚು ವೇಗದಿಂದ ವಾಹನಗಳನ್ನು ಚಲಾವಣೆ ಮಾಡುವಂಥದ್ದು ಮತ್ತು ಅದರಿಂದ ಅನಾಹುತಗಳು ಆಗುವಂಥದ್ದು, ಇವುಗಳೆಲ್ಲದಕ್ಕೂ ಕೂಡ ಅವಕಾಶ ಇರ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಸಂಪೂರ್ಣ ಜಿಲ್ಲೆಯಾದ್ಯಂತ ಈ ಹೊಸ ವರ್ಷಾಚರಣೆಯ ವೇಳೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದೇ ಇರುವಂತೆ ನಾವು ತಡೆಯುವಂಥ ನಿಟ್ಟಿನಲ್ಲಿ ಎಲ್ಲ ಬಂದೋಬಸ್ತ್ ಕರ್ತವ್ಯವನ್ನು ನಿಯಮಿತವಾಗಿ ನಾವು ಈಗಾಗಲೇ ಯೋಜನೆ ಮಾಡಿಕೊಂಡಿದ್ದೇವೆ. ಮತ್ತು ಈ ರೆಸಾರ್ಟ್ಗಳಿದ್ದಾವೆ, ಬಾರ್ಗಳಿದ್ದಾವೆ, ವಿವಿಧ ರೀತಿಯ ಸ್ಥಳಗಳಲ್ಲಿ ಆಚರಣೆ ಮಾಡೋದಕ್ಕೋಸ್ಕರ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ಇದ್ದರೂ ಸಹ ಸರ್ಕಾರದ ನೀತಿ ನಿಯಮಾವಳಿಗಳು ಏನಿದ್ದಾವೆ ಅದರ ಪ್ರಕಾರ ನಿಗದಿತ ಸಮಯದಲ್ಲಿ ಅದನ್ನು ಮುಗಿಸಬೇಕಾಗಿದೆ ಮತ್ತು ಎಲ್ಲ ನಿಯಮಾವಳಿಗಳನ್ನು ತಪ್ಪದೆ ಪಾಲನೆ ಮಾಡುವಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಆಗಿದೆ. ಅದನ್ನು ಮೀರಿ ಏನಾದರೂ ಕಾನೂನು ಬಾಹಿರವಾಗಿ ಅವರೇನಾದರೂ ಆಚರಣೆ ಮಾಡುವುದಕ್ಕೆ ಪ್ರಯತ್ನ ಮಾಡಿದಂಥ ಪಕ್ಷದಲ್ಲಿ ನಾವು ಅದರ ಮೇಲೆ ಅವಂಥವ್ರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆಚರಣೆ ಈ ಸಂಭ್ರಮಾಚರಣೆ ಸಂಭ್ರಮವನ್ನು ತರಬೇಕೇ ಹೊರತು ಸಾರ್ವಜನಿಕರಿಗೆ ದುಃಖವನ್ನು ತರುವಂಥದ್ದು, ಅನಾಹುತಗಳನ್ನು ಆಗುವಂಥದ್ದು ಅದು ಒಳ್ಳೆಯದಲ್ಲ ಅಂತ ನಮ್ಮ ಅನಿಸಿಕೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಸಾರ್ವಜನಿಕರು ವಿಜಯಪುರ ಜಿಲ್ಲಾ ಪೊಲೀಸರೊಂದಿಗೆ ಸಹಕರಿಸಿ ಮತ್ತು ಈ ಸಂಭ್ರಮ ಆಚರಣೆಯ ವೇಳೆಯಲ್ಲಿ ಕೆಲವು ಸಂಘಟನೆಗಳು, ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲ, ಅದರಿಂದ ಇದನ್ನು ಆಚರಣೆ ಮಾಡುವುದು ಸರಿಯಲ್ಲ ಅಂತ ವಿರೋಧ ಮಾಡುವಂಥದ್ದು ಕೂಡ ಸರ್ಕಾರದ ಆದೇಶದ ಪ್ರಕಾರ ರಾತ್ರಿ 1 ಗಂಟೆಯವರೆಗೆ ಅಂತೇಳಿ ಆದೇಶ ನೀಡಲಾಗಿದೆ. ಅಷ್ಟು ಒಳಗೆ ನಿಲ್ಲಿಸಬೇಕಾಗ್ತದೆ. ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾವು ಅವರ ಮೇಲೆ ಕ್ರಮ ಕೂಡ ತೆಗೆದುಕೊಳ್ತೇವೆ ಮತ್ತು ಕ್ಲೋಸ್ ಮಾಡಿಸ್ತೇವೆ. ಈಗಾಗಲೇ ಸೌಂಡ್ ವಿಚಾರವಾಗಿ ಡೆಸಿಬಲ್ ಲಿಮಿಟ್ಸ್ ಇದೆ. ಸೊ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಡೆಸಿಬಲ್ ಲಿಮಿಟ್ಸ್ ಇದೆ, ಅದರ ಲಿಮಿಟ್ಸ್ ಒಳಗಡೆನೆ ಅವರು ಹಾಕಬೇಕಾಗಿದೆ. ಅದನ್ನು ಮೀರಿ ಹಾಕಿದಂಥ ಪಕ್ಷದಲ್ಲಿ ನಾವು ಅದರ ಮೇಲೂ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಸನ್ನದ್ಧರಾಗಿರ್ತೇವೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಸರ್, ಮುಂದಿನ ಘಟನೆ ಬಗ್ಗೆ ರಾಜಕೀಯ 2 FIR ನಾವು ಈಗಾಗಲೇ ಮಾಡಿದ್ದೇವೆ ಮತ್ತು ಆ ಆರೋಪಿತರುಗಳು ಯಾರ್ಯಾರಿದ್ದಾರೆ ಅವನ್ನೆಲ್ಲ ಆಲ್ರೆಡಿ ನಾವು ನಮ್ಮ ವಶಕ್ಕೆ ಪಡೆಯಲಾಗಿದೆ.
SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें। सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए, हमारे वीडियोस को लाइक और शेयर जरूर करें, और लगातार अपडेट के लिए देखते रहिए SS News।